ಸಮಾಧಾನ ಅಂದ್ರೆ ಏನು ನಿಮ್ಗೆ ಇಷ್ಟು ಇಷ್ಟು ಏರಿಯಾ ಕೊಡ್ತೀವಿ, ಅಲ್ಲಿ ಅವು ಒಂದು ಇಷ್ಟು ಸ್ವಲ್ಪ ಸ್ವಲ್ಪ ಗಿಡಗಳು ಕಿತ್ತು, ಅರ್ಥ ಆಯ್ತಾ? ಅಂದಾಗ ಮಾತ್ರ ಅದನ್ನು ಇಟ್ಕೊಂಡಿದ್ದೀವಿ. ನೀವು ಆದಷ್ಟು ಏನಪ್ಪ ಅಂದರೆ ಒಂದು 20-25 ನಿಮಿಷ ಅಷ್ಟೇ, ಅದಾದ್ಮೇಲೆ ನಿಮ್ಮ ಈಶ್ವರ ತೇರೇನಾ
ಮಹಾನ್ ವ್ಯಕ್ತಿಗಳು ಕೂಡ ಅವರು. ಅದೇ ರೀತಿಯಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಕೂಡ ತಮ್ಮ ಇಡೀ ಜೀವನದಲ್ಲಿ ಒಳ್ಳೆಯ ಒಂದು ಕೆಲಸ ಕಾರ್ಯಗಳನ್ನು ಮಾಡಿ ಎರಡನೆಯ ನಮ್ಮ ಭಾರತ ದೇಶದ ಎರಡನೆಯ ಪ್ರಧಾನಮಂತ್ರಿಗಳಾಗಿ ಕೆಲಸವನ್ನು ನಿರ್ವಹಿಸಿದರು. ಅವರು ಕೂಡ ತಮ್ಮ ಜೀವನದಲ್ಲಿ ತಾವು ತಗೊಳ್ತಕ್ಕಂಥ ವೇತನ ಆ ಹಣ ಕೂಡ ನನಗೆ ಜಾಸ್ತಿ ಆಗುತ್ತೆ ಅಂಥೇಳಿ ಆ ಹಣ ಕೂಡ ಏನಪ್ಪ ಅಂದರೆ ಸರ್ಕಾರಕ್ಕೆ ಮರಳಿ ಕೊಟ್ಟಿರ್ತಕ್ಕಂಥ ಧೀಮಂತ ವ್ಯಕ್ತಿ. ತಮ್ಮ ಮಗನಿಗೆ ತಮ್ಮ ಕಾರನ್ನು ಬಳಸಿದ್ದಕ್ಕಾಗಿ 3 ದಿನಗಳ ಶಿಕ್ಷೆಯನ್ನು ನೀಡಿರ್ತಕ್ಕಂಥ ವ್ಯಕ್ತಿ ಕೂಡ ಮಹಾನ್ ವ್ಯಕ್ತಿ ಲಾಲ್ ಬಹದ್ದೂರ್ ಶಾಸ್ತ್ರಿ. ನಾವು ನೀವೆಲ್ಲರೂ ಆಧುನಿಕದ ಜಗತ್ತಿನಲ್ಲಿ ಹಲವಾರು ರೀತಿಯ ವಸ್ತುಗಳಿಗೆ ಮರಳಾಗಿ ಜೀವನದಲ್ಲಿ ಐಶ್ವರ್ಯ. ಈ ಧೀಮಂತ ವ್ಯಕ್ತಿಗಳು ಅವರಿಗೆ ಬೇಕಾದಷ್ಟು ಶ್ರೀಮಂತಿಕೆ ಇತ್ತು, ಆದರೆ ಅವರು ಮನಸ್ಸು ಮಾಡಿದರೆ ಬೇಕಾದಷ್ಟು ಸಂಪತ್ತನ್ನು ಗಳಿಸಬಹುದಾಗಿತ್ತು. ಆದರೆ ಅವರು ತಮಗೋಸ್ಕರ, ತಮ್ಮ ಮಕ್ಕಳಿಗೋಸ್ಕರ, ತಮ್ಮ ಕುಟುಂಬಕ್ಕೋಸ್ಕರ ಯಾವುದೇ ರೀತಿಯಿಂದ ಸಂಪತ್ತು ಮಾಡಲಿಲ್ಲ, ದೇಶಕ್ಕಾಗಿಯೇ ಸಂಪತ್ತು ನೀಡಿದರು. ಅದರ ಸಲುವಾಗಿ ಆ ಧೀಮಂತ ವ್ಯಕ್ತಿಗಳ ಜನ್ಮದಿನಾಚರಣೆಯನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಗಾಂಧೀಜಿಯವರ ತತ್ವಗಳು ಮತ್ತು ಅವರ ಸತ್ಯವನ್ನು ಇಡೀ ನಮ್ಮ ಒಳ್ಳೆ ರೀತಿಯಿಂದ ಪರೀಕ್ಷೆಯನ್ನು ಬರೆದು ಜಿಲ್ಲಾಧಿಕಾರಿ ಆಗ್ಬೋದು, ಒಂದು ತಾಲೂಕಾಧಿಕಾರಿಗಳಾಗ್ಬೋದು, SP ಆಗ್ಬೋದು, ನಿಮಗೆ ಬಹಳಷ್ಟು ಅವಕಾಶಗಳಿದ್ದಾವೆ. ಇವತ್ತಿನ ದಿನ ವಿದ್ಯಾರ್ಥಿಯ ಜೀವನ ನಮಗೆ ನಮ್ಮ ಗುರುಗಳು ಹೇಳ್ತಿದ್ರು, ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತೇಳಿ. ಅವಾಗ ನಾವು ಕೂಡ ಹಾಗೆ ಕುಂತಾಗ ವಿಚಾರ ಮಾಡ್ತೀವಿ, ಯಾವ ಗೋಲ್ಡನ್ ಲೈಫ್ ಆದರೆ ಅಂತೀವಿ. ಆದರೆ ಈಗ ಅನಿಸ್ತಾ ಇದೆ ವಿದ್ಯಾರ್ಥಿಯ ಜೀವನ ಎಷ್ಟು ಬಂಗಾರದಂಥ ಜೀವನ ಇದೆ ಅಂತೇಳಿ. ಯಾಕಂದ್ರೆ ತೆಗಿಬೇಕು ನಿಂತಾರ ಹೋಗ್ತಾರ ನಿಂತಾರ ಏ ಎಲ್ಲ ಹೋಗ್ತಾರ ಏ ಬರ ಕಡೆ ದೊಡ್ಡ ತೆಗಿಬೋ ತೆಗಿಬೋ ಏ ತೆಗಿ